ಮಿತ್ರರಾದ ಕೋಶಿ ಹರಿದಾಸ್ ಭಟ್ರು ಬರೆದಿರುವಂಥ ಕೆಲವು ಜೀವನ ಚರಿತ್ರೆಗಳ ಬಗ್ಗೆ ಮಾತನಾಡಲಿಕ್ಕೆ ನಾನು ಇಲ್ಲಿ ನಿಂತಿದ್ದೇನೆ. ಒಂದು ದೃಷ್ಟಿಯಿಂದ ಈ ಕೆಲಸಕ್ಕೆ ನಾನು ಬಹಳ ಅಯೋಗ್ಯ ಅಂತಲೇ ಹೇಳಬೇಕು. ಯಾಕಂದರೆ ಪ್ರವಾಸ ಸಾಹಿತ್ಯವಾಗಲಿ, ಜೀವನ ಚರಿತ್ರೆಯನ್ನಾಗಲಿ, ಅಥವಾ ಪ್ರಬಂಧ ಸಾಹಿತ್ಯವನ್ನಾಗಲಿ ನಾನು ಬಹಳ ಆಳವಾಗಿ ಅಭ್ಯಾಸ ಮಾಡಿದವನಲ್ಲ. ಆದ್ದರಿಂದ ಇದರ ಬಗ್ಗೆ ಮಾತನಾಡಲಿಕ್ಕೆ ಸಂಕೋಚವಾಗ್ತದೆ. ಒಪ್ಪಿದ್ದಕ್ಕೆ ಕಾರಣ ಅಂದರೆ ಹರಿದಾಸ್ ಭಟ್ರ ಸ್ನೇಹ. ಅದಕ್ಕಾಗಿ ಈ ಗೋಷ್ಠಿಗೆ ಬರಲಿಕ್ಕೆ ಒಳ್ಳೆ ಅಂತ ಅನ್ಲಿಕ್ಕೆ ಆಗಲಿಲ್ಲ ನನಗೆ. ಪುಣ್ಯಕ್ಕೆ ಅವರ ದೊಡ್ಡ ಕೃತಿ ಜೀವನ ಚರಿತ್ರೆಯಲ್ಲಿ ಕಟ್ಟಂಗೇರಿ ಕೃಷ್ಣ ಹೆಬ್ಬಾರ್ ಮೊದಲೇ ಓದಿದ್ದೆ. ಈ ಗೋಷ್ಠಿಗೆ ಬರೋದಕ್ಕಿಂತ ಮೊದಲು ಮತ್ತೊಮ್ಮೆ ಓದಿಕೊಂಡು ಬಂದದ್ದರಿಂದ ಇಷ್ಟು ಒಳ್ಳೆಯ ಕೃತಿಯನ್ನು ಬರೆದದ್ದಕ್ಕಾಗಿ ನಾವು ಭಟ್ರನ್ನು ಅಭಿನಂದಿಸಬೇಕು. ಮತ್ತು ನನ್ನಂಥ ಈ ಸಾಹಿತ್ಯವನ್ನು ಅಷ್ಟೊಂದಾಗಿ ಒಪ್ಪದೇ ಇರುವಂಥ ಮನುಷ್ಯನಿಗೂ ಕೂಡ ಕೆಲವೊಂದು ಮಾತುಗಳನ್ನು ಅದು ಕಲಿಸಿದ್ದರಿಂದ ನಾನು ವೈಯಕ್ತಿಕವಾಗಿ ಹರಿದಾಸ್ ಭಟ್ರಿಗೆ ಋಣಿಯಾಗಿದ್ದೇನೆ ಅಂತ ಹೇಳ್ತೇನೆ. ಈ ಸಮಾರಂಭವನ್ನು ಉದ್ಘಾಟನೆ ಮಾಡ್ತಾ ಡಾಕ್ಟರ್ ಶಿವರುದ್ರಪ್ಪನವರೊಂದು ಮಾತು ಹೇಳಿದರು, ಕನ್ನಡದಲ್ಲಿ ಜೀವನ ಚರಿತ್ರೆಗಳು ಬಹಳ ವಿರಳ ಅಂತ. ನಿಜವೇ ಅವರು ಹೇಳುವ ಮಾತು. ಆಮೇಲೆ ಇನ್ನೊಂದು ಮಾತು ಹೇಳಿದರು, ನಮ್ಮ ನೆರೆ ಭಾಷೆಯಾದ ಮರಾಠಿಯಲ್ಲಿ ಇದಕ್ಕಿಂತ ಬಹಳ ಒಳ್ಳೆಯ ಮಟ್ಟದ ಜೀವನ ಚರಿತ್ರೆಗಳು ಪ್ರಕಟವಾಗಿವೆ ಅಂತೆ. ಅದು ಒಪ್ಪತಕ್ಕಂತಹ ಮಾತು. ಆದರೆ ಈ ವಿಷಯದಲ್ಲಿ ನಾನು ಡಾಕ್ಟರ್ ಶಿವರುದ್ರಪ್ಪನವ್ರಿಗಿಂತ ಒಂದು ಪ್ರಾಂತ ಇನ್ನೊಂದು ಪ್ರಾಂತ ಮುಂದೆ ಹೋಗಬೇಕು ಅಂತ ಮಾಡ್ತೀನಿ. ಯಾಕಂದರೆ ಇಡೀ ಭಾರತದಲ್ಲಿ ಬಹಳಷ್ಟು ಬಹಳ ಸಂಖ್ಯೆಯಲ್ಲಿ ಜೀವನ ಚರಿತ್ರೆಯನ್ನು ಬರೆದಿರುವಂತಹ ಭಾಷೆ ಅಂದರೆ ಗುಜರಾತ್. ಮುನ್ಷಿಯವರು, ಮಹಾತ್ಮ ಗಾಂಧಿಯವರು, ಮಹದೇವಭಾಯಿ ದೇಸಾಯಿಯವರು, ಸರ್ದಾರ್ ಪಟೇಲರು, ಇಂಥ ದೇಶಮಾನ್ಯ ವ್ಯಕ್ತಿಗಳಂತೂ ಸರಿಯೇ. ಅಲ್ಲದೆ ಅಲ್ಲಿಯ ಉದ್ಯೋಗಪತಿಗಳು, ಅಲ್ಲದೆ ಬಹಳ ಸಾಮಾನ್ಯ ಜನರು ಕೂಡ ಪ್ರತಿಯೊಬ್ಬರೂ ತಮ್ಮ ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ, ಇಲ್ಲದೆ ಹೋದರೆ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಅದೊಂದು ಅವರಿಗೆ ಆ ಸಾಹಿತ್ಯದಲ್ಲಿ ಲೀಲೆ, ಆ ಕಾವ್ಯ ನಾಟಕ ಬಹಳಷ್ಟಿಲ್ಲ ಅವರಲ್ಲಿ. ಆದರೆ ಜೀವನ ಚರಿತ್ರೆಗಳನ್ನು ಸಾಕಷ್ಟು ಬರೆದಿದ್ದಾರೆ. ಇದು ಒಂದು ಕುತೂಹಲಕ್ಕೆ ಅಂತ ಹೇಳ್ತೇನೆ ಅಷ್ಟೇ ಹೊರತಾಗಿ, ಯಾಕೆ ಒಂದು ಭಾಷೆಯಲ್ಲಿ ಜೀವನ ಚರಿತ್ರೆಗಳು ಹೆಚ್ಚಾಗಬೇಕು, ಇನ್ನೊಂದು ಭಾಷೆಯಲ್ಲಿ ಕಡಿಮೆ ಆಗಬೇಕು ಅನ್ನೋದು ಇನ್ನೊಂದು ಕುತೂಹಲದ ವಿಷಯ. ಅದನ್ನೆಲ್ಲ ಇಲ್ಲಿ ಚರ್ಚಿಸಿ ಉಪಯೋಗವಿಲ್ಲ. ಈಗ ನಾನು ಹೇಳಿದಂತೆ ನಮ್ಮ ಕನ್ನಡದಲ್ಲಿ ಬಹಳಷ್ಟು ಇರದಿದ್ದರೂ ಕೂಡ ಹರಿದಾಸ್ ಭಟ್ರಿಗಿಂತ ಮೊದಲು ಒಳ್ಳೆಯ ಜೀವನ ಚರಿತ್ರೆಗಳನ್ನು, ವ್ಯಕ್ತಿ ಚಿತ್ರಗಳನ್ನು ಬರೆದವರು ಅಂದರೆ ನನಗೆ ನೆನಪಿಗೆ ಬರುವಂತಹ ಹೆಸರು ಅಂದರೆ ಒಬ್ಬರು ಸಿದ್ದವನಹಳ್ಳಿ ಕೃಷ್ಣಶರ್ಮರು, ಇನ್ನೊಬ್ಬರು ದ ವ ಕುಲಕರ್ಣಿ. ಇವರ ವ್ಯಕ್ತಿ ಚಿತ್ರಗಳನ್ನಾಗಲಿ ಜೀವನ ಚರಿತ್ರೆಗಳನ್ನಾಗಲಿ ಬಹಳ ಪ್ರೀತಿಯಿಂದ ಓದಿ ಸಾಕಷ್ಟು ಅದರ ಬಗ್ಗೆ ಬರೆದಿದ್ದಾರೆ ವಿಮರ್ಶಕರು. ಅವರ ಜೊತೆಗೆ ಸೇರುವ ಇನ್ನೊಂದು ಹೆಸರು ಅಂದರೆ ಹರಿದಾಸ ಭಟ್ರು. ಮೂವರ ಮನೋಧರ್ಮ ಹೆಚ್ಚು ಕಡಿಮೆ ಒಂದೇ ಬಗೆಯ. ಈ ಜೀವನ ಚರಿತ್ರೆ ಮತ್ತು ಪ್ರವಾಸ ಸಾಹಿತ್ಯ, ಈ ಎರಡು ಸಾಹಿತ್ಯ ಪ್ರಕಾರಗಳು ವರ್ತಮಾನದ ಸಾಹಿತ್ಯ ಪ್ರಕಾರಗಳು. ವರ್ತಮಾನ ಜೀವನದಲ್ಲಿ ಏನಾದರೂ ನಡೆಯದೆ ಇದ್ದರೆ ಈ ಸಾಹಿತ್ಯ ಹುಟ್ಟೋದಳು. ಆದ್ದರಿಂದ ಒಂದು ದೃಷ್ಟಿಯಿಂದ ನನಗೇನೋ ಪೂರ್ವಗ್ರಹ ಇದರ ಬಗ್ಗೆ ಏನಿತ್ತು ಅಂದರೆ ಇಂಥವರ ಕಲ್ಪನಾಶಕ್ತಿ ಬಹಳ ಸೀಮಿತವಾಗಿರ್ತದೆ ಅಂತ. ಏನಾದರೂ ಬಹಳ ಆಸಕ್ತಿಪೂರ್ಣವಾದದ್ದು ನಡೆದರೆ ಇವರು ಬರೀತಾರೆ, ಇಲ್ಲದೆ ಹೋದರೆ ಬರೆಯೋದಿಲ್ಲ ಅಂತ ಅನಿಸಿತ್ತು. ಈಗ ಅದನ್ನು ನಾನು ಬದಲು ಮಾಡಿಕೊಳ್ಳಿಕ್ಕೂ ತಯಾರಿದ್ದೇನೆ. ಆದರೆ ಈ ವಾಸ್ತವತೆಯ ಒಡಲಲ್ಲೇ ಇಂಥ ಸಾಹಿತ್ಯವನ್ನು ಹುಟ್ಟಿಸಿದಂಥ ದಬಾ ಅವರಾಗಲಿ, ಹರಿದಾಸ್ ಭಟ್ರಾಗಲಿ, ಅವರ ಶೈಲಿಯನ್ನು ನೋಡಿದರೆ ಇಬ್ಬರ ಮನೋಧರ್ಮ ಒಂದೇ ಅಂತ ಕಾಣಿಸ್ತದೆ. ಆದರೆ ಹರಿದಾಸ್ ಭಟ್ರ ಇತ್ತೀಚಿನ ಕೃತಿ ಕಟ್ಟಂಗೇರಿ ಕೃಷ್ಣ ಹೆಬ್ಬಾರ್ ಓದಿದ ಮೇಲೆ ಆ ಜೀವನ ಚರಿತ್ರೆಯಲ್ಲಿ ಬರವಣಿಗೆಯಲ್ಲಿ ಕೂಡ ಪರಿಪಕ್ವತೆ ನನಗೆ ವೈಯಕ್ತಿಕವಾಗಿ ಕಂಡುಬಂತು. ಮುಖ್ಯವಾಗಿ ಹೆಬ್ಬಾರರ ವಿಸ್ತಾರವಾದಂಥ ಜೀವನವನ್ನು ಕುರಿತು ಒಬ್ಬ ವರದಿಕಾರನಂತೆ ಬರೀಬಹುದಾಗಿತ್ತವರು, ಹಾಗೆ ಎಷ್ಟೋ ಕಡೆಗೆ ಬರೆದಿದ್ದಾರೆ, ಇಲ್ಲ ಅಂತೇನಿಲ್ಲ.
ಯಾಕಂದ್ರೆ ನಾನು ಹೇಳಿದ್ನಲ್ಲ, ಎಷ್ಟೋ ವಾಸ್ತವ ಸಂಗತಿಗಳ ಮೇಲೆ ಅವಲಂಬಿಸಿರಬೇಕಾಗ್ತದೆ. ಅದಕ್ಕಾಗಿ ತಂತ್ರ ವೈವಿಧ್ಯವನ್ನು ಇಡೀ ಗ್ರಂಥದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಮೊದಲನೆಯ ಅಧ್ಯಾಯವನ್ನು ಓದಿದರೆ ಕಾದಂಬರಿಯನ್ನು ಓದಿದಂತೆ ಕಾಣ್ತದೆ. ಆಮೇಲೆ ಕೆಲವು ಅಧ್ಯಾಯಗಳಲ್ಲಿ ಪೂರ್ತಿಯಾಗಿ ಹೆಬ್ಬಾರದ ದಿನಚರಿಯನ್ನು ಉಪಯೋಗ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಹೆಬ್ಬಾರರು ಇನ್ನೊಬ್ಬರಿಗೆ ಬರೆದ ಪತ್ರಗಳನ್ನು, ಅವರ ಮಿತ್ರರು ಹೆಬ್ಬಾರರಿಗೆ ಬರೆದ ಪತ್ರಗಳನ್ನು ಉಪಯೋಗ ಮಾಡಿ ಆ ಜೀವನವನ್ನು ಚಿತ್ರಿಸಲಿಕ್ಕೆ ಯತ್ನ ಮಾಡ್ತಾರೆ. ಹೀಗೆ ಅನೇಕ ತಂತ್ರಗಳನ್ನು ಉಪಯೋಗಿಸಿ ಹೆಬ್ಬಾರರ ಜೀವನ ಚಿತ್ರವನ್ನು ಇವರು ಇನ್ನಷ್ಟು ಉಜ್ವಲವಾಗುವಂತೆ ಮಾಡಿದ್ದಾರೆ. ಇದು ಒಂದು ಇದು ಹೆಚ್ಚು ಪ್ರಜ್ಞಾಪೂರ್ವಕವಾಗಿ ಉಪಯೋಗಿಸಿದಂತಹ ತಂತ್ರ. ಕೆಲವೊಂದು ಸಾರಿ ಆ ಲೇಖಕನಿಗೆ ಗೊತ್ತಿಲ್ಲದ ಇನ್ನೊಂದು ತಂತ್ರ ಬಂದಿರಬಹುದು. ಅದನ್ನು ಬಹಳ ಆಶ್ಚರ್ಯವನ್ನುಂಟು ಮಾಡಿತು ಈ ಪುಸ್ತಕ ಓದುವಾಗ. ಇಡೀ ಪುಸ್ತಕದಲ್ಲಿ ಮತ್ತೆ ಮತ್ತೆ ನಾವು ಓದಬೇಕಾದದ್ದೇನು ಅಂದರೆ ಎಷ್ಟು ಮನೆಗಳಲ್ಲಿ ಹೆಬ್ಬಾರರು ಇದ್ದರು ಅಂತ ಅನ್ನೋರು. ಕಟ್ಟಂಗೇರಿಯಲ್ಲಿ ಒಂದು ಮನೆ, ಇನ್ನೊಂದು ಹಳ್ಳಿಯಲ್ಲಿ ಇನ್ನೊಂದು ಮನೆ, ಉಡುಪಿಯಲ್ಲಿ ಬಂದ ಮೇಲೆ ಇನ್ನೊಂದು ಮನೆ, ಬಾಡಿಗೆ ಹೇಳಿದಂಥ ಮನೆ ಅದು. ಅದಾದ ಮೇಲೆ ಮುಂಬೈಗೆ ಹೋದ ಮೇಲೆ ಅಣ್ಣನ ಜೊತೆಗೆ ಇರುವಂಥ ಗಿರ್ಗಾಮನಲ್ಲಿ ಮನೆ ಒಂದು, ಮತ್ತೊಂದು ಕಡೆ ಅಬ್ರ ಹೌಸಿನ ಹತ್ರ ಇರುವಂಥ ಮನೆ ಒಂದು, ಕೊನೆಗೆ ಮಾಹಿಮದಲ್ಲಿ ಸನ್ಶೈನ್ ಅನ್ನುವಂಥ ಮನೆ ಕೊಟ್ಟ, ಕೊನೆಗೆ ಅವರ ಕಲಾನಗರ, ತಾವೇ ಕಟ್ಟಿಸಿದಂಥ ಕಲಾನಗರ, ಭಾಳ ತಮ್ಮ ಪ್ರೀತಿಯ ತಮ್ಮ ಕಲ್ಪನೆಯನ್ನೆಲ್ಲ ಉಪಯೋಗಿಸಿ ಅವರು ಕಟ್ಟಿಸಿದಂಥ ಮನೆ ಅಂತೂ ಕಲಾವಿದನ ಜೀವನ ಸಾರ್ಥಕವಾದದ್ದು ಕೊನೆಗೆ ಆ ಮನೆಯಲ್ಲಿ. ಇದನ್ನು ನೋಡಿದಾಗ ಆ ಇಡೀ ಮನೆ ಹೇಗೆ ಹೇಗೆ ಆ ಮನೆಯ ಪ್ರತೀಕ ಬೆಳಕೋತ ಹೋಗ್ತದೋ ಅದೇ ರೀತಿಯಿಂದ ಇಡೀ ಜೀವನ ಚಿತ್ರ ಬೆಳಕಿ. ಇಂಥ ಬಹಳ ಹಲವಾರು ಶೈಲಿಯ ವಿಶೇಷಗಳನ್ನು ಉಪಯೋಗಿಸಿದ್ದಾರೆ. ಹರಿದಾಸ ಭಟ್ರು ಬಹಳ ಪ್ರಸನ್ನವಾಗುವಂಥ ಶೈಲಿಯಲ್ಲಿ ಬರೆದಿದ್ದಾರೆ.